ಗುರುಗಳು ಹೇಳ್ತಾ ಇದ್ದಾರೆ, ನೋಡು ಮಗು ಇವಾಗ ಉಪದೇಶ ಮಾಡ್ತೀನಿ ಕೇಳು. ಸಾವು ನೋಡ್ತಾ ಇದೀಯಾ, ಹುಟ್ಟೋದು ನೋಡ್ತಾ ಇದೀಯಾ, ಮಧ್ಯದಲ್ಲಿ ಏನಿದೆ ನೋಡಪ್ಪ ನೀನು ಅಂತಂದ. ಒಂದು ಬಾಲ್ಯ, ಒಂದು ಯುವನ, ಬಾಲ್ಯ ಯುವನ ಒಂದು 20-25 ವರ್ಷ ಬಾಳ್ತೀವಿ, ಆಮೇಲೆ ನೀನು ಆ ಒಂದು ಸ್ಥಿತಿಗೆ ಬರ್ತೀಯ. ಏನು ಎಲ್ಲ ಸಾಧನೆ ಮಾಡಬೇಕು, ಎಲ್ಲ ನಂದು ಶಕ್ತಿ ಇದೆ, ಎಲ್ಲವನ್ನು ಮಾಡಬೇಕು ಅಂತೀಯ. ಅಷ್ಟೊತ್ತಿಗೆ ನೀನು ಆ ಒಂದು ಶಕ್ತಿ ಎಲ್ಲ ಹೋಗ್ತದೆ, ಇಳಿತಾ ಬರ್ತದೆ, ನೀನು ವಯಸ್ಸಾಗ್ತದೆ, ಮುದುಕ ಆಗ್ತೀಯ, ನೀನು ಕೊನೆಗೆ ನೀನು ಸತ್ತೋಗ್ತೀಯ. ಹುಟ್ಟದೆ ಸತ್ತದೆ, ಇದಕ್ಕೆ ಒಂದು ಉಪಾಯವಾದಂಥ ಒಂದು ಹೇಳ್ತೀನಿ ಕೇಳು ಅಂತ. ಚಂದ್ರ ನೀನು ನೋಡಿದ್ಯಾನಪ್ಪ, ಚಂದ್ರ ಅಮಾವಾಸ್ಯ ದಿನ ಮಾರನೆ ದಿನ ಹುಡ್ತಾನೆ, 15 ದಿನ ಹುಡ್ತಾನೆ. ಪೌರ್ಣಮಿ ಪರಿಪೂರ್ಣವಾಗಿ ನಿನಗೂ ಕಾಣಿಸ್ತಾನೆ, ಬೆಳಕು ಪರಿಪೂರ್ಣವಾಗಿರ್ತದೆ. ಅದಾದ್ಮೇಲೆ ಇನ್ನು 15 ದಿನ ಇಳಿತಾ ಬರ್ತದೆ, ಕೊನೆಗೆ ಕತ್ಲೆ ಆಗ್ತದೆ, ಸಾಯ್ತೀಯ. ನೋಡಪ್ಪ ಇದೇ ಹುಟ್ಟು ಸಾವು, ಇದನ್ನು ನೀನು ತಿಳಿದುಕೋ, ನೀನು ಶಾಶ್ವತ ಅಲ್ಲ. ಏನೋ ಒಂದು 20-25 ವರ್ಷ ನಾನು ಹಿಂಗೆ ಮಾಡ್ತೇನೆ, ನಾನು ಹಂಗೆ ಮಾಡ್ತೇನೆ, ನನ್ನ ಇಡೀ ನಂದು ಇದು ಏನಿದು ಎಲ್ಲವನ್ನು ನಾನೇ, ಎಲ್ಲ ಸಂಪತ್ತು ನಂದೇ ಅಂತ ಎಲ್ಲ ಆಸೆ 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 ಆಸೆನಲ್ಲಿ ನೀವು ಮುಳುಗಿದ್ರೆ ನೀನು ಏನಪ್ಪ ಆಗ್ತದೆ? ನೀನು ಹೋಗ್ತೀಯಾ? ನೀನು ಇದನ್ನು ಮಾಡ್ಕೊಂಡೇ ಬಂದಿದೀಯಾ 1,00,000 ವರ್ಷದಿಂದ? ಇವಾಗೂ ತಿರುಗಾ ಇದೇ ಮಾಡ್ತಿದ್ಯಲ್ಲಪ್ಪ, ನಾನು ಏನು ಹೇಳಿ ನಿನಗೆ ಅರ್ಥ ಮಾಡ್ಕೋ, ಚಂದನ್ ನೋಡು ಅಂತ ಹೇಳ್ತಾನೆ. ಚಂದನ್ ನೋಡು. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಉತ್ತಮ ಸಂದೇಶಗಳು ಹಾಗೂ ಕೈವಾರ ಕ್ಷೇತ್ರದ ಸಮಗ್ರ ಮಾಹಿತಿಯನ್ನು ಬಿತ್ತರಿಸುವ ಯೂಟ್ಯೂಬ್ ಚಾನಲ್ ಕೈವಾರ ಯೋಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.